ಪುದೂರು ಪಂಚಾಯತಿ ಅಧ್ಯಕ್ಷರು ರಮಣನ್ ಮಾರಿಪಲ್ಲ ಮಾತಾಡು. ಇವತ್ತು ನಾವು ನಮ್ಮ ಗ್ರಾಮದಲ್ಲಿ ಎರಡು ಕೇಸ್ ಬಂದಾರೆ ಹಿನ್ನೆಲೆಯಲ್ಲಿ ನಾವು ಇವತ್ತು ತುರ್ತಾಗಿ ಒಂದು ಮೀಟಿಂಗನ್ನು ಕರೆದು ಆರೋಗ್ಯ ಇಲಾಖೆ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಸಮಿತಿಯಲ್ಲಿದ್ದ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ನಾವು ಇವತ್ತು ತುರ್ತಾಗಿ ಒಂದು ಮೀಟಿಂಗ್ ಕರೆದಿದ್ದೇವೆ. ಮೀಟಿಂಗ್ನಲ್ಲಿ ನಾವು ಬಂಟೋಲು ಇ ಒ ರಾಜಣ್ಣವರು ಕೂಡ ಬಂದಿದ್ದರು, ಅವರು ಕೂಡ ಸಲಹೆ ಸೂಚನೆಯನ್ನು ಕೊಟ್ಟು ಹೋದರು. ಅದಕ್ಕೋಸ್ಕರ ನಾವೊಂದು ಮೀಟಿಂಗ್ನಲ್ಲಿ ಒಂದು ನಿರ್ಣಯ ಮಾಡಿ ಅಂಗಡಿ ಅಂಗಡಿಗೆ ಮನೆ ಮನೆಗೆ ಹೋಗಿ ಮಾಸ್ಕ್ ಕಡ್ಡಾಯ ಹಾಕಬೇಕು, ಇಲ್ಲದರೆ ದಂಡ ವಿಧಿಸಲಾಗಿದೆ ಅಂತ ಕೂಡ ಎಚ್ಚರಿಕೆಯನ್ನು ಇವತ್ತು ನಾವು ಗ್ರಾಮ ಪಂಚಾಯತಿ ಮತ್ತು ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರು ಪೊಲೀಸ್ ಇಲಾಖೆ ವತಿಯಿಂದ ನಾವು ಇವತ್ತು ಜನರಿಗೆ ಮನವರಿಕೆ ಮಾಡಿ ಬಂದರು. ಏನಾದರೂ ನೀವು ಅಂಗಡಿ ಎದುರು ಕಡೆ ನಿಮ್ಮ ಅಂಗಡಿಯಲ್ಲಿ ಎದುರು ಕಡೆ ಒಂದು ಸಣ್ಣ ಬೋರ್ಡ್ ಹಾಕಬೇಕು, ಬರುವವ್ರಿಗೆ ಮಾಸ್ಕ್ ಕಡ್ಡಾಯ. ಏನಾದರೂ ಅದರ ಮೇಲೆ ನೀವು ಕ್ರಮ ತೆಗಲಿಲ್ಲ ಅಂದರೆ ನೀವು ಕೂಡ ಮಾಸ್ಕ್, ನಾವು ಇನ್ನೊಂದು ಸಲ ನಿಮ್ಮ ಅಂಗಡಿ ಎದುರು ಕಡೆ ನಾವು ಬರುವಾಗ ಮಾಸ್ಕ್ ಹಾಕಲಿಲ್ಲ ಅಂದರೆ ಮತ್ತೆ ಬರುವವರಿಗೆ ಅಂಗಡಿಗೆ ಬರುವವರು ಕೂಡ ಮಾಸ್ಕ್ ಹಾಕಲಿಲ್ಲ ಅಂದರೆ ಅದರ ಮೇಲೆ ನಾವು ಪುದೂರು ಗ್ರಾಮ ಪಂಚಾಯತಿ ವತಿಯಿಂದ ನಾವು ಕ್ರಮ ತೆಗ್ತೇವೆ ಅಂತ ಕೂಡ ಎಚ್ಚರಿಕೆಯನ್ನು ಇವತ್ತು ನಾವು ಪಂಚಾಯತಿ ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು ಮತ್ತು ಪೊಲೀಸ್ ಅಧಿಕಾರಿಗಳು ಹೋಗಿ ಎಚ್ಚರಿಕೆ ಕೊಟ್ಟು ಬಂದದ್ದು. ಮತ್ತೊಂದು, ನಿಮ್ಮ ಅಂಗಡಿ ಎದುರು ಕಡೆ ನೀವು ವ್ಯಾಪಾರ ಮಾಡುವ ಅಂಗಡಿ ಎದುರು ಕಡೆ ಏನಾದರೂ ಸ್ವಚ್ಛತಾ ಇರಲಿಲ್ಲ ಆದರೆ ಅದರ ಮೇಲೆ ಕೂಡ ನಾವು ಲೈಸನ್ಸ್ ನಿಮ್ಮನ್ನು ರದ್ದು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಕೂಡ ನಮ್ಮ ಪಿ ಡಿ ಆನಂದ್ರವರು ಕೂಡ ಸೂಚನೆ ಅವರು ಕೊಟ್ಟಿದ್ದಾರೆ. ನಿಮ್ಮ ಎದುರು ಕಡೆ ಒಂದು ಅಂಗಡಿ ಇರುವಾಗ ಮತ್ತೊಂದು ಅಂಗಡಿ ಇಟ್ಟು ಅಲ್ಲಿ ನೀವು ರಾಶಿ ಹಾಕೋದು, ಅಂಗಡಿ ಒಳಗೆಯನ್ನು ಬಿಟ್ಟು ನೀವು ಹೊರಗೆ ಹಾಕೋದು, ಇದೆಲ್ಲ ನೀವು ಇನ್ನೂ ಈ ಮಹಾಮಾರಿ ಬಂದ ಕಾರಣದಲ್ಲಿ ನೀವು ಜಾಗೃತಿಯಲ್ಲಿ ಇರಬೇಕಂತ ಕೂಡ ನಾವು ಎಚ್ಚರಿಕೆಯನ್ನು ನಮ್ಮ ಇವತ್ತು ನಾವು ನಮ್ಮ ಅಂಗಡಿಯವರಿಗೆ ಮನೆಯವರಿಗೆ ಮತ್ತು ದಾರಿಯಲ್ಲಿ ಹೋಗುವ ಜನಸಾಮಾನ್ಯರಿಗೆ ಕೂಡ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಎಲ್ಲರೂ